ಕರ್ನಾಟಕ ರಾಜ್ಯವು ಹಲವು ಬೃಹತ್ ಕಟ್ಟಡಗಳಿಗೆ ವಿಶಿಷ್ಟ ನಿರ್ಮಾಣಗಳಿಗೆ ಹೆಸರಾಗಿದೆ. ಅವುಗಳಲ್ಲಿ ವಿಧಾನಸೌಧವೂ ಕೂಡ ಒಂದು. ಬನ್ನಿ ಒಟ್ಟಿಗೆ ವಿಧಾನಸೌಧದ ಸುತ್ತು ಹಾಕೋಣ. ವಿಧಾನಸೌಧವು ಕರ್ನಾಟಕದ ವಿಧಾನಮಂಡಲದ ಕಾರ್ಯಕಲಾಪಗಳ ಕೇಂದ್ರ. ಇದರ ನಿರ್ಮಾಣ ಆದದ್ದು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಆಡಳಿತಾವಧಿಯಲ್ಲಿ. ಇದನ್ನು 1951 ಜುಲೈ 13 ಅಂದಿನ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಶಂಕುಸ್ಥಾಪನೆ ಮಾಡಿದರು. ಇದರ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲು 4 ವರ್ಷಗಳಾದವು. 5,000 ಹೆಚ್ಚು ಕೆಲಸಗಾರರು ಈ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿದ್ದರು. ಈ ಕಟ್ಟಡದ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಂಡವರು ಮುಖ್ಯ ಎಂಜಿನಿಯರ್ ಹಾಗೂ ವಾಸ್ತುಶಿಲ್ಪಿಯಾಗಿದ್ದ ಮಾಣಿಕ್ಯಂ. ಇದರ ವಾಸ್ತುಶಿಲ್ಪ ಮೈಸೂರು ದ್ರಾವಿಡ ಶೈಲಿಯದ್ದಾಗಿದೆ. ಅಲ್ಲದೆ ಈ ಕಟ್ಟಡದ ವಾಸ್ತುಶೈಲಿಯಲ್ಲಿ ಇಂಡೋ ಸಾರ್ಸನಿಕ್ ಮತ್ತು ದ್ರಾವಿಡ ಶೈಲಿಯ ಹಲವು ಅಂಶಗಳು ಅಡಕವಾಗಿವೆ. ವಿಧಾನಸೌಧ ಕಟ್ಟಲು ತಗುಲಿದ ವೆಚ್ಚ ಸರಿಸುಮಾರು 1.75 ಕೋಟಿ. ವಿಧಾನಸೌಧಕ್ಕೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಭಾಗಗಳಲ್ಲಿ ಪ್ರವೇಶ ದ್ವಾರಗಳಿವೆ. ಮುಖ್ಯ ಗೋಪುರದ ಮೇಲ್ಭಾಗದಲ್ಲಿ ಚಿತ್ತಾರಗಳ ಮಧ್ಯೆ ಅಶೋಕ ಸ್ತಂಭವನ್ನು ಸ್ಥಾಪಿಸಲಾಗಿದೆ. ಆಯತಾಕಾರದಲ್ಲಿ ನಿರ್ಮಿಸಲಾದ ಕಟ್ಟಡದ ಒಳಭಾಗದಲ್ಲಿ ವಿಸ್ತಾರವಾದ ಹಜಾರ ಪ್ರಮುಖ ಆಕರ್ಷಣೆ. ಬಾಲ್ಕನಿಗಳಿಗೆ ರಾಜಸ್ಥಾನಿ ಶೈಲಿಯ ಮೆರುಗಿದೆ. ಇಲ್ಲಿ ಬಳಸಲಾದ ಕಲ್ಲುಗಳನ್ನು ಬೆಟ್ಟ ಹಲಸೂರಿನಿಂದ ತರಿಸಲಾಗಿದೆ. ವಿಧಾನಸೌಧದ ಬಾಗಿಲು ಹಾಗೂ ಕಿಟಕಿಗಳಿಗೆ ಹುಣಸೂರು ತೇಗ ಬಳಸಲಾಗಿದೆ. ಸರ್ಕಾರದ ಸಚಿವಾಲಯ ಹಾಗೂ ಶಾಸಕಾಂಗ ಎರಡೂ ಒಂದೇ ಕಡೆ ಇರುವುದು ಕಟ್ಟಡದ ಮತ್ತೊಂದು ವಿಶೇಷ. ಸುಮಾರು 700 ಅಡಿ ಉದ್ದ ಹಾಗೂ 350 ಅಡಿ ಅಗಲ ಹೊಂದಿರುವ ವಿಧಾನಸೌಧದಲ್ಲಿ ಒಟ್ಟು 4 ಮಹಡಿಗಳಿವೆ. 1ನೇ ಮಹಡಿಯಲ್ಲಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಸಭಾಂಗಣಗಳಿದ್ದು ವಿಶಾಲವಾಗಿದೆ. ದೊಡ್ಡದಾದ ಈ ಸಭಾಂಗಣದ ಮಧ್ಯೆ ಒಂದು ಕಂಬ ಇಲ್ಲದಿರುವುದು ಮತ್ತೊಂದು ವಿಶೇಷ. ಪ್ರತಿ ಮಹಡಿಯಲ್ಲಿಯೂ 40-45 ಕೊಠಡಿಗಳಿವೆ. 3ನೇ ಮಹಡಿಯಲ್ಲಿ ಕ್ಯಾಬಿನೆಟ್ ಹಾಲ್ ಮತ್ತು ಕಾನ್ಫರೆನ್ಸ್ ಹಾಲ್ ಇದೆ. ಎದುರಿಗೆ ಹೈಕೋರ್ಟ್, ಉತ್ತರಕ್ಕೆ ರಾಜಭವನವಿದೆ. ವಿಧಾನಸೌಧವು 46 ಮೀಟರ್ ಎತ್ತರವಿದೆ. ಇದು ದ್ರವಿಡಿಯನ್ ಮತ್ತು ಆಧುನಿಕ ಶೈಲಿಯ ಕ್ರಿಯಾತ್ಮಕ ಮಿಶ್ರಣವಾಗಿದ್ದು ಭೇಟಿ ನೀಡಲೇಬೇಕಾದ ಒಂದು ಸ್ಥಳವಾಗಿದೆ. ಇದನ್ನು ಎಲ್ಲ ದಿಕ್ಕಿನಿಂದಲೂ ಪ್ರವೇಶಿಸಬಹುದಾಗಿದೆ. ಸಾರ್ವಜನಿಕ ರಜಾದಿನಗಳು ಹಾಗೂ ಪ್ರತಿ ಭಾನುವಾರದಂದು ಸಾಯಂಕಾಲ ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ದೀಪಗಳಿಂದ ಸಿಂಗರಿಸಲ್ಪಡುತ್ತದೆ. ಕರ್ನಾಟಕದ ವಿಜಯಯಾತ್ರೆಗೆ ಮುನ್ನುಡಿ ಬರೆಯಲೆಂಬಂತೆ 1956 ಅಕ್ಟೋಬರ್ 10 ವಿಜಯದಶಮಿಯ ದಿನದಂದು ನಾಡಿಗೆ ಸಮರ್ಪಣೆಯಾದ ವಿಧಾನಸೌಧಕ್ಕೆ ಬರೋಬ್ಬರಿ 60 ವರ್ಷ. ರಾಜ್ಯದ ಶಾಸನಬದ್ಧ ಇತಿಹಾಸ, ವಿಕಾಸ ಪರ್ವದ ಸ್ಮರಣೀಯ ಕ್ಷಣಗಳಿಗೆ ವಿಧಾನಸೌಧವೇ ಸಾಕ್ಷಿ ಪ್ರಜ್ಞೆ.